ಈಗಾಗಲೇ ನಮ್ಮ ಅಧಿಕಾರಿಗಳ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಆಗಿದೆ. ನಾಳಿನ ದಿವಸ ಖಾಸಗಿ ವಾಹನಗಳನ್ನು ಬಳಸಿಕೊಂಡು ಖಾಸಗಿ ವಾಹನದ ಸರ್ಕಾರಿ ದರದಲ್ಲಿ ಖಾಸಗಿ ವಾಹನಗಳನ್ನು ಓಡಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನಾನು ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚೆ ಮಾಡಿದ್ದೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಗೃಹಮಂತ್ರಿಗಳು ಕೂಡ ಮಾಧ್ಯಮದ ಮುಂದೆ ಬಂದು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಬೆಳಗಿನಿಂದನೇ ಅಧಿಕಾರಿಗಳ ಮುಖಾಂತರ ಅವರನ್ನು ಕರೆಸಿಕೊಂಡು ಮಾತಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಅವರು ಇನ್ನೂ ಬಂದು ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇಲ್ಲ. ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರತಿಭಟನೆಯನ್ನು ನಿಲ್ಲಿಸಿ ಮಾತುಕತೆಗೆ ಬನ್ನಿ, ನಿಮ್ಮ ಏನು ಬೇಡಿಕೆಗಳಿದೋ ಅದನ್ನು ನಾವು ಸಹಾನುಭೂತಿಯಿಂದ ಪರಿಶೀಲನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಹೇಳಿದರೆ ನಾನು ಕೂಡ ಅದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೀನಿ. ಅನೇಕ ಕಡೆ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ನೀವು ಮೊದಲು ನಮಗೆ ನೋಟಿಸ್ ಕೊಟ್ಟು ಪ್ರತಿಭಟನೆ ಒಂದು ವೇಳೆ ಮಾಡಿದರೆ ಬದಲಿ ವ್ಯವಸ್ಥೆ ಆದರೂ ಕೂಡ ಇಷ್ಟು ಮಾಡಬೇಕಾಗ್ತಿತ್ತು. ದಿಢೀರಂತ ನೀವು ಮಾಡೋದ್ರಿಂದ ಬಹಳಷ್ಟು ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗುತ್ತೆ. ನಾನು ಈಗಲೂ ಕೂಡ ನಮ್ಮ ನೌಕರರಿಗೆ ವಿನಂತಿಯನ್ನು ಮಾಡ್ಕೋತೀನಿ. ನಾವು ನೀವು ಒಂದು ಕುಟುಂಬದ ಸದಸ್ಯರಿದ್ದಾಗ ನಿಮ್ಮ ಕಷ್ಟನೂ ನಮ್ಮ ಮುಂದೆ ಹೇಳ್ಕೋಬೇಕು, ನಮ್ಮ ಕಷ್ಟ ನಿಮ್ಮ ಮುಂದೆ ಹೇಳ್ಕೋಬೇಕು. ಇದಕ್ಕೆ ಕೂತು ಚರ್ಚೆ ಮಾಡಿಕೊಂಡು ಒಂದು ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಒಂದು ಕುಟುಂಬದ ಮಧ್ಯದಲ್ಲಿ ಆಗ್ತಕ್ಕಂಥ ಚರ್ಚೆ ಥರ ಆಗಬೇಕು. ಅನಾವಶ್ಯಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಸರಿಯಾದದ್ದು ಕ್ರಮ ಅಲ್ಲ ಮತ್ತು ಸಾರ್ವಜನಿಕರಿಂದ ನಮಗೆ ಶಾಪ ಹಾಕೊಳ್ತಕ್ಕಂಥದ್ದು ಆಗಬೇಕು. ನಾನು ಈಗಲೂ ಕಾಲು ಮೀರಿಲ್ಲ, ನಿಮ್ಮ ಜೊತೆಗೆ ಕೂತು ಚರ್ಚೆ ಮಾಡಲಿಕ್ಕೆ ಯಾವುದೇ ಥರದ ನಮಗೆ ಮುಜುಗುರ ಇಲ್ಲ. ನಮ್ಮ ನೌಕರಸ್ಥರು ಯಾರಿದ್ದೀರಿ, ನಿನ್ನೆ ನಿಮ್ಮ ಟ್ರೇಡ್ ಯೂನಿಯನ್ ಎಲ್ಲ ಮುಖಂಡರು ಕೂಡ ಕರೆದು ಮಾತಾಡಿದ್ದೀನಿ, ಅವರು ಕೂಡ ಇದನ್ನು ವಾಪಸ್ ತಗೋಬೇಕು ಅಂತಕ್ಕಂಥ ಮನೋಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನೀವು ತಕ್ಷಣದಿಂದ ವಾಪಸ್ ಪಡೆದು ನಮ್ಮ ಜೊತೆಗೆ ಚರ್ಚೆಗೆ ಬನ್ನಿ. ನಿಮ್ಮ ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಅತ್ಯಂತ ಬಿಚ್ಚು ಮನಸ್ಸಿನಿಂದ ನಾವು ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದೀವಿ.